ಇವತ್ತಿನ ಟ್ರಕ್ ಆ್ಯಂಡ್ ರೈಡ್ ಲೊಕೇಶನ್ ಕುನಗಲ್ ಬೆಟ್ಟ ರಾಮನಗರ. ಸೊ ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೈಕಲಿಂದ ಪಾರ್ಕ್ ಮಾಡಿದ್ದೀನಿ. ಫಸ್ಟು ನಂದಿ ಸ್ಟ್ಯಾಚು ಹತ್ರ ಹೋಗಬೇಕು. ಸೊ ಟ್ರಯಲ್ ಈ ಥರ ಇರುತ್ತೆ, ಕ್ಲಿಯರ್ ಇರಲ್ಲ. ಸೊ ನೋಡ್ಕೊಂಡು ಹೋಗಬೇಕು. ಕ್ಲೋಸ್, ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಜಾಸ್ತಿ ಡಿಸ್ಟೆನ್ಸ್ ಏನಿಲ್ಲ. ಟ್ರಕ್ಕಿಂಗ್ ಈಸಿಯೆಸ್ಟ್ ವೇ ಟ್ರಕ್ಕಿಂಗ್, ಬಟ್ ಡೇಂಜರಸ್. ಊರು ಪಕ್ಕದಲ್ಲೇ ಇದೆ, ಇಲ್ಲೇ ಯಾವ ಪ್ರಾಣಿಗಳಿರುತ್ತೆ ಏನೂ ಇರಲ್ಲ ಅನ್ನೋ ನೆಗ್ಲಿಜೆನ್ಸ್ ಬೇಡ. ನಿಮ್ಮ ಅಲ್ಲಿ ನಂದಿ ಸ್ಟ್ಯಾಚು ರೀಚ್ ಆದೆ. ಇದು ನಂದಿ ಸ್ಟ್ಯಾಚುಯಿಂದ ವ್ಯೂ ಈ ಥರ ಇರುತ್ತೆ. ಅದು ಕುನಗಲ್ ಬೆಟ್ಟ, ಕುನಗಲ್ ವಿಲೇಜ್ ಅದು. ಸೊ ಹಿಲ್ ಟಾಪ್ ಕಾಣ್ತಿದೆಯಲ್ಲ, ಅಲ್ಲಿಗೆ ರೀಚ್ ಆಗಬೇಕಾಗಿರೋದು. ಸೊ ನಂದಿ ಸ್ಟ್ಯಾಚು, ಇದೇ ನಂದಿ ಸ್ಟ್ಯಾಚು. ಫೈನಲ್ಲಿ ಒಂದು ವ್ಯೂ ನೋಡ್ಕೊಬಿಡೋಣ ಕರೆಕ್ಟಾಗಿ. ರೂಟು ಅರ್ಕಾವತಿ ರಿವರ್, ನಂದಿ ಸ್ಟ್ಯಾಚು. ಇಲ್ಲಿಂದ ಕೇವ್ ಸ್ಟಾರ್ಟ್ ಆಗುತ್ತೆ. ನಾನು ಗೂಗಲಲ್ಲಿ ನೋಡಿರೋ ಪಿಕ್ಸ್ ಮಾತ್ರ, ಈ ಕೇವ್ಗೆ ಎಂಟರ್ ಆಗಿಲ್ಲ. ಹೇಗಿದೆ ಅಂತ ಗೊತ್ತಿಲ್ಲ, ಮಾರ್ಕಿಂಗ್ ಇದೆಯಾ ಇಲ್ವಾ ಏನೂ ಗೊತ್ತಿಲ್ಲ. ಎಂಟರ್ ಆಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸ್ಟ್ರೈಟ್ ಸ್ಟ್ರೈಟ್, ಓಕೆ. ಏನು ಹಿಂಗೈತಿ ಇದು, ಏನೂ ಇಲ್ಲ ಅಂದರೆ ಸರಿ ಒಳಗಡೆ. ಓಕೆ ರೈಟು, ಈ ಕಡೆಗೆ, ಈ ಕಡೆ ಅಲ್ಲ ಈ ಕಡೆ, ಈ ಕಡೆ ರೈಟ್ಗೆ. ದಟ್ ಇಸ್ ರಾಂಗ್ ರೂಟ್. ಹಾಂ, ಅಲ್ಲಿದೆ ಮಾರ್ಕಿಂಗ್. ಓಕೆ ಓಕೆ, ಬಟ್ ಅದು ಡೆಡ್ ಎಂಡ್ ಥರ ಕಾಣ್ತಿದೆ. ಇದೆಯಾ ಜಾಗ ಅಲ್ಲಿ, ಹೋಗಿ ನೋಡೋಣ ಏನಾಗುತ್ತೆ ಅಂತ. ಕಲ್ಲು ಬಿದ್ದೋಗಿರೋ ಥರ ಇದೆ, ನೋಡೋಣ. ಏ ಡೆಡ್ ಎಂಡು, ಹೋಗ್ಬೋದು. ಹ್ಞೂ ಹೋಗ್ಬೋದು ಹೋಗ್ಬೋದು. ಏನಿದು ಸಂಧಿ, ಟ್ರೈ ಮಾಡೋಣ. ಹೋಗೋಕ್ಕೆ ಜಾಗ ಇದೆ, ಪರವಾಗಿಲ್ಲ. ಅಯ್ಯೋ ಯಪ್ಪ, ಭಯಂಕರ. ಏನೇನು ಇಲ್ಲದೇ ಇದ್ರೆ ಸರಿ ಒಳಗಡೆ. ಅಯ್ಯೋ ಯಪ್ಪ, ಹಿಂಗೇನಾ? ಕರೆಕ್ಟಾಗಿ ರೂಟಲ್ಲಿ ಇದ್ದೀನಾ? ಇಲ್ಲೂ ತಗೊಳಾಕೊಂಡಿಲ್ಲ ತಾನೇ. ಪರ್ಫೆಕ್ಟ್ ರೂಟಲ್ಲಿ ಇದ್ದೀನಿ. ಓಕೆ ಓಕೆ, ಕಾಣಿಸ್ತಿದೆ. ಪಾ, ಫೈನಲಿ ಆಚೆ ಬಂದೆ. ಅಯ್ಯೋ ಇನ್ನೂ ಇದೆಯಾ? ಓ, ಇಮಿಡಿಯೇಟ್ ಲೆಫ್ಟ್. ಓಕೆ ಓಕೆ, ಮಾರ್ಕಿಂಗ್ ಇದೆ, ಪರವಾಗಿಲ್ಲ. ರೈಟ್ ಲೆಫ್ಟಾ? ರೈಟ್ ರೈಟ್ ರೈಟು ರೈಟು, ಇಲ್ಲ ಲೆಫ್ಟ್. ಓಕೆ, ಈ ಕಡೆ ಹೋಗೋಣ. ಓ, ಫೈನಲಿ ಆಚೆ ಬಂದೆ ಅನಿಸುತ್ತೆ. ಹ್ಞೂ, ಆಚೆ ಬಂದೆ ಆಚೆ ಬಂದೆ. ಯಪ್ಪ, ಆಚೆ ಬಂದುಬಿಟ್ಟೆ. 2 ಮಿನಿಟ್ಸ್ ಅಷ್ಟೇ, ರಪ್ಪ ಅಂತ ಪಾಸ್ ಆಗುತ್ತೆ. ಆದರೆ ಒಂಥರ ಭಯ, ಏನಾದರೂ ಒಳಗಡೆ ಇರುತ್ತೆ ಏನೋ ಅಂತ. ಅದು ಕೇವ್ ಅಲ್ವಾ, ಆಬ್ವಿಯಸ್ಲಿ ಇರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಕ್ಚುಲಿ ಈ ಪ್ಲೇಸಿಗೆ ನೀವು ಬರಬೇಕು, ಇದು ತುಂಬ ಅಡ್ವೆಂಚರಸ್ ಆಗಿದೆ. ಭಯ ಇಲ್ಲ ಅಂದರೆ ಬರ್ಬೋದು, ಯಾಕಂದರೆ ಕೇವ್ ಇದೆ ಥರ, ರಾಕ್ ಕ್ಲೈಂಬಿಂಗ್ ಥರ ಮಿನಿ ಕ್ಲೈಂಬಿಂಗ್ ಇದೆ ನೋಡಿ. ಫುಲ್ ಈಕ್ವಲ್ ಇಲ್ಲ, ಎಲ್ಲೂ ಹುಷಾರಾಗಿ ಕ್ಲೈಂಬ್ ಮಾಡ್ಕೋಬರ್ಬೇಕು. ಇಲ್ಲಿ ಕಲ್ಲು ಜೋಡಿಸಿದ್ದಾರೆ, ಸೊ ಸಪೋರ್ಟ್ಗೋಸ್ಕರ ಕಂಬಿ ಫಿಕ್ಸ್ ಮಾಡಿದ್ದಾರೆ ನೋಡಿ. ಕಂಬಿ ಇಟ್ಕೊಂಡಿದ್ದೆ ಸರಿ. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಕುನಗಲ್ ಬೆಟ್ಟ ಮೇಲ್ಗಡೆ ಬಂದರೆ 2 ಗುಡಿ ಇರುತ್ತೆ. ಒಂದು ರೆಸ್ಟ್ ಮಾಡೋಕ್ಕೆ ಒಂದು ಜಾಗ ಇರುತ್ತೆ, ಅಲ್ಲಿ ಮಿನಿಮಮ್ ಒಂದು 15-20 ಮೆಂಬರ್ಸ್ ರೆಸ್ಟ್ ಮಾಡ್ಬೋದು. ಅಲ್ಲಿ ಕಾಣ್ತಿರೋದು ಅದೇ ಜಾಗ ಅದು ರೆಸ್ಟ್ ಮಾಡೋಕ್ಕೆ. ಸೊ ಅದರಿಂದ ಒಂದು ಗುಡಿ ಇದೆ. ಸದ್ಯಕ್ಕೆ ಇಲ್ಲಿ ಪೂಜೆ ಗೀಜೆ ಎಲ್ಲ ಏನೂ ಮಾಡಲ್ಲ, ಜಸ್ಟ್ ಟ್ರಕ್ಕಿಂಗ್ ಸ್ಪಾಟ್ ಅಷ್ಟೇ. ಪವರ್ ಸಪ್ಲೈ ಇದೆ, ತುಂಬ ಫ್ಲ್ಯಾಟಾಗಿ ಇಲ್ಲ, ಒಂದು ಶೇಪ್ ಏನಿಲ್ಲ, ಅಷ್ಟೊಂದು ಶೇಪಾಗಿ ಏನಿಲ್ಲ. ಓಕೆ, ಕ್ಲೀನಾಗಿದೆ, ಏನು ಗಲೀಜು ಮಾಡಿಲ್ಲ. ಮಿನಿಮಮ್ ಒಂದು 10-15 ಮೆಂಬರ್ಸ್ ಫ್ರೆಂಡ್ಸ್ ಜೊತೆ ಟ್ರಕ್ಕಿಂಗ್ ಅಂತ ಬಂದರೆ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಜಾಗ ಸೂಪರಾಗಿದೆ, ಪವರ್ ಸಪ್ಲೈ ಇದೆ, ಬಟ್ ನಮಗೆ ಎಲ್ಲೂ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಜಸ್ಟ್ ದೇವಸ್ಥಾನದ ಯೂಸ್ಗೆ ಅಷ್ಟೇ ಪವರ್ ಸಪ್ಲೈ ಇರೋದು. ಸೊ ನಾನು ಒಬ್ಬನೇ ಬಂದಿರೋದು, ನನಗೆ ರೆಸ್ಟಿನ ಅವಶ್ಯಕತೆ ಇಲ್ಲ, ನಾನು ರಿಟರ್ನ್ ಹೋಗಬೇಕು. ಸೊ ಜಸ್ಟ್ ನೋಡ್ಕೋತಾ ಇದ್ದೀನಿ ಅಷ್ಟೇ, ನೆಕ್ಸ್ಟ್ ಫ್ಯೂಚರ್ ಫ್ರೆಂಡ್ಸ್ ಜೊತೆ ಬಂದರೆ ಯೂಸ್ ಆಗಬಹುದು. ಓಕೆ, ಹಾಲ್ಟ್ ಆಗ್ಬೋದು ನೈಟು, ಬೆಳಗ್ಗೆ ಬೇಗ ಬಂದಿಲ್ಲೇ.